ಎಸ್, ಇಡೀ ಕರ್ನಾಟಕವೇ ಅಪ್ಪು ಅವರ ಒಂದು ಎರಡನೇ ವರ್ಷದ ಪುಣ್ಯ ಸ್ಮರಣೆಯಲ್ಲಿ ಅಪ್ಪು ಅವರ ಪುಣ್ಯ ಭೂಮಿಯನ್ನ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಜನ ಸಾಗರ ಹರಿದು ಬರ್ತಾ ಇದೆ. ಸದ್ಯ ಇವಾಗ ಅಪ್ಪು ಅವರ ಜೊತೆಯಲ್ಲಿ ಹಲವಾರು ವರ್ಷಗಳ ಕಾಲ ಬಲಭೀಮನಂತಿದ್ದ ಛಲಪತಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರು ಅಪ್ಪು ಅವರ ದರ್ಶನವನ್ನ ಪಡ್ಕೊಂಡಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಮೊದಲೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಸೊ ಅಪ್ಪು ಅವರ ದರ್ಶನವನ್ನ ಈಗ ತಾನೇ ನಿಮ್ಮ ಬಾಸ್, ನಿಮ್ಮ ಬಾಸ್ ಅಲ್ಲ, ಇಡೀ ನಮ್ಮ ಕರ್ನಾಟಕದ ಕನ್ನಡಿಗರ ಬಾಸ್ ಅವರ ದರ್ಶನವನ್ನ ಪಡ್ಕೊಂಡ್ ಬಂದಿದ್ರ, ಏನ್ ಹೇಳಕ್ ಇಷ್ಟಪಡ್ತೀರಾ? ಖಂಡಿತ, ಯಾಕಂತಂದ್ರೆ ಇದೊಂದು ಇದು ಕ್ಷೇತ್ರ ಪುಣ್ಯಕ್ಷೇತ್ರ ಆಗಿದೆ. ಅಪ್ಪಾಜಿ ಇದ್ದಾರೆ, ಅಮ್ಮ ಇದ್ದಾರೆ, ಯಜಮಾನರಿದ್ದಾರೆ. ಇಲ್ಲಿ ಬಂದೋದ್ರೆ, ಈ ಜಾಗಕ್ಕೆ ಬಂದೋದ್ರೆ ಒಂದು ನಾವೂ ನಮಗೂ ಒಂದು ಒಂದು ಪುಣ್ಯ ಸಿಗುತ್ತೆ, ನಮಗೂ ಒಂದು ಒಳ್ಳೇದಾಗುತ್ತೆ ಅನ್ನೋ ಭಾವನೆಯಲ್ಲಿ, ಮತ್ತು ಯಜಮಾನರ ಒಂದು ನೆನಪಲ್ಲಿ, ಸವಿ ನೆನಪಲ್ಲಿ, ಏನಂತಂದರೆ 2 ವರ್ಷ ಆಯಿತು ಯಜಮಾನರು ದೇವರಾಗಿ, ಹಂಗಾಗಿ ಆಶೀರ್ವಾದ ಪಡ್ಕೊಂಡೋಗೋಣ ಅಂತ ಬಂದೆ ನಾನು. ದೇವ್ರ ದರ್ಶನವನ್ನು ಪಡ್ಕೊಂಡ್ರಿ, ಯಾವ ರೀತಿ ಅನ್ನಿಸ್ತಿದೆ? 2 ವರ್ಷ ಆದರೂ ದೇವರನ್ನ ಕಳ್ಕೊಂಡಿದ್ರು ನೋವಲ್ಲೂ ಸಹ ಮರೆಯೋಕ್ಕಾಗ್ತಿಲ್ಲ. ಕರ್ನಾಟಕದಾದ್ಯಂತ ಲಕ್ಷಾಂತರ ಒಂದು ಸಂಖ್ಯೆಯಲ್ಲಿ ಅಭಿಮಾನಿಗಳ ಒಂದು ಜನಸಾಗರ ಹರಿದು ಬರ್ತಾ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರ? ಖಂಡಿತ, ಈಗ ನಾನೇನು 11 ವರ್ಷ ಕಾಲ ಯಜಮಾನ ರಾಜ್ಯದಲ್ಲಿದ್ದೆ, ಪ್ರತಿದಿನ ಪ್ರತಿ ಕ್ಷಣ ಒಂದೊಂದು ಹೊಸ ಹೊಸದಾಗಿ ಇರೋಂಥ ಒಂದು ಕ್ಷಣಗಳನ್ನ ನಾವು ನೋಡಿರೋದು. ಪ್ರತಿಯೊಂದು ಹೊಸದಾಗಿ ಯಾವುದು ಹಳೆಯದು, ಇದೆಲ್ಲ ಆಗೋಯ್ತು ಬಿಡು, ಇದೆಲ್ಲ ಮರ್ತೋದ್ರು ಬಿಡು ಅನ್ನೋ ಥರ ನೆನಪೇ ಇಲ್ಲ. ಆ ರೀತಿ ಎಲ್ಲ ಹೊಸ ಹೊಸತೆ ಅವ್ರ ವಿಷಯದಲ್ಲಿ. ಈಗಲೂ ಅಷ್ಟೇ, ಯಜಮಾನರು ನಮ್ಮ ಕಣ್ಮುಂದೆ ಇಲ್ಲ ಅನ್ನೋ ಕಾರಣಕ್ಕೆ ಅದು ಹಳೇದಾಗಿಲ್ಲ. ಹೊಸ ಹೊಸದಾಗೆ ಹೊಸ ರೀತಿಯಾಗಿ ಪ್ರತಿಯೊಂದು ಇನ್ನೂ ಹೆಚ್ಚಾಗ್ತದೆ ಹೊರತು ಇದು ಕಡಿಮೆ ಆಗ್ತಾ ಇಲ್ಲ. ಯಾಕಂತಂದರೆ ಅವ್ರ ಮೇಲೆ ಇಟ್ಟಿರೋಂಥ ಭಕ್ತರು ಅಪಾರವಾದ ನಂಬಿಕೆ, ನಮ್ಮ ಯಜಮಾನರಿಗೆ ನಾವು ಪೂಜಿಸಿದ್ರೆ, ನಾವು ಅವ್ರನ್ನ ಆರಾಧಿಸಿದ್ರೆ ನಮಗೊಂದು ಒಳ್ಳೇದಾಗುತ್ತೆ, ನಮ್ಮ ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅವರವ್ರ ಒಂದು ಇಷ್ಟದಿಂದ, ಅವರವ್ರ ಪ್ರೀತಿಯಿಂದ ನೋಡಿ ಈ ಥರ ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇರ್ತಾರೆ, ಅವ್ರನ್ನ ದರ್ಶನ ಮಾಡಿಕೊಂಡು ಅದೇ ಥರ ಅವರಲ್ಲಿ ನಾನು ಒಬ್ಬ ಭಕ್ತ ಆಗಿ ನಾನು ಬಂದಿದ್ದೀನಿ. ಸೊ ನೀವು ಅವ್ರ ಜೊತೆ 11 ವರ್ಷಗಳ ಒಂದು ಒಡನಾಟವನ್ನು ಹೊಂದಿದ್ರಿ. ಸೊ ಅವರಿದ್ದಾಗ ಹಲವಾರು ಸಾವಿರಾರು ಜನ, ಲಕ್ಷಾಂತರ ಜನನೂ ಬರ್ತಿದ್ರು, ಹೋದಾಗೂ ಬರ್ತಿದ್ರು. ಡಿಫ್ರೆನ್ಸ್ ಇದೆ ಇಷ್ಟೇ, ಅವ್ರು ಪ್ರತ್ಯಕ್ಷವಾಗಿ ದರ್ಶನ ಕೊಡ್ತಿದ್ರು, ಇವತ್ತು ಒಂದು ಮಲಗಿದ್ದಾರೆ, ದರ್ಶನ ಮಲಗ್ಕೊಂಡು ದರ್ಶನ ಕೊಡ್ತಾ ಇದ್ರೆ, ಏನ್ ಹೇಳಕ್ ಇಷ್ಟಪಡ್ತೀರ? ಖಂಡಿತ, ಅವತ್ತೊಂದು ದಿವಸ ಯಾರ್ಯಾರು ಬರ್ತಾ ಇದ್ರು ಯಜಮಾನರು ನೋಡೋಕೆ, ಅವ್ರು ಮಾತ್ರ ಯಜಮಾನರನ್ನ ನೋಡ್ತಾ ಇದ್ರು. ಇವತ್ತೊಂದು ದಿವಸ ಯಾರೇ ಬಂದ್ರೂ ಅವ್ ನಾವೆಲ್ಲ ನೋಡೋಕ್ಕಾಗಿಲ್ಲ ಅಂದ್ರೂ ಯಜಮಾನರು ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ. ಅದೊಂದು ಸಂತೋಷದ ವಿಷಯ. ಯಾಕಂತಂದ್ರೆ ಅವತ್ತಿನ ದಿವಸ ಯಾರು ಎಷ್ಟೋ ಜನಕ್ಕೆ ಸಿಕ್ಕೋರು, ಎಷ್ಟೋ ಜನಕ್ಕೆ ಸಿಗ್ತಿರ್ಲಿಲ್ಲ. ಪೋಟೋ ದಿವಸಗಳಿಗೆ ಸಿಕ್ಕೋರು, ಪೋಟೋ ದಿವಸ ಸಿಗ್ತಿರ್ಲಿಲ್ಲ. ಶೇಕ್ ಹ್ಯಾಂಡ್ ಮಾಡೋಕ್ಕೆ ಮತ್ತು ಅವ್ರನ್ನ ಟಚ್ ಮಾಡೋಕ್ಕೆ ಸಿಗ್ತಾ ಇತ್ತು ಅವಕಾಶ, ಕೆಲವೊಬ್ಬರಿಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಅವರೆಲ್ಲರೂ ಇವತ್ತಿನ ದಿವಸ ಏನು ಬೇಜಾರು ಮಾಡ್ಕೊಳ್ಳೋದ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಅವ್ರಿಗೆಲ್ಲರೂ ಯಜಮಾನರು ನೋಡ್ತಿರ್ತಾರೆ, ಅವ್ರಿಗೆಲ್ರಿಗೂ ಯಜಮಾನರ ಆಶೀರ್ವಾದದಿಂದ ಒಳ್ಳೇದು ಮಾಡ್ತಾರೆ. ಹಂಗಾಗಿ ಒಂದು ಅವ್ರನ್ನ ಅವರಿಲ್ಲ, ನಮಗೆ 2 ವರ್ಷ ಆಗೋಯ್ತು ಅನ್ನೋ ಒಂದು ನೋವು ನಾವು ಇದು ಮಾಡ್ಕೊಬಾರ್ದು. ಯಜಮಾನರು ದೇವರಾಗಿದ್ದಾರೆ, ಅವ್ರ ಆಶೀರ್ವಾದ ಇರ್ತೈತೆ, ಅವ್ರು ನಮ್ಮನ್ನು ನೋಡ್ತಾರೆ, ಚೆನ್ನಾಗಿ ನಮ್ಮನ್ನು ಆಶೀರ್ವದಿಸ್ತಾರೆ ಅಂದ್ಬಿಟ್ಟು ನಾವು ಮಾಡೋ ಕೆಲಸಗಳಲ್ಲಿ ಒಂದು ಒಳ್ಳೆ ರೀತಿಯಾಗಿ ಹೋಗ್ತಾರೆ ನನ್ನ ಅಂತ ಪ್ರತಿಯೊಬ್ಬರಿಗೂ ಈಗ ಅನಿಸ್ತೈತೆ. ಎಲ್ರಿಗೂ ಅನಿಸೋಂಥದನ್ನ ಎಲ್ರಿಗೂ ಏನು ಅನಿಸ್ತೈತೆ ಅದೇ ಥರ ನನಗೂ ಅನಿಸ್ತೈತೆ. ನಾನೇನು ಸ್ಪೆಷಲ್ ಇಲ್ಲ, ಯಜಮಾನ್ರ ಹತ್ರ ಇದ್ದೀನಿ ಅಂತ. ಬಟ್ ಏನಂದರೆ ಅವ್ರಿಗೆ ಸೇವೆ ಮಾಡ್ಕೊಳ್ಳೋದು, ಅವ್ರಿಗೆ ಸೇವೆ ಮಾಡೋದಕ್ಕೆ ನನಗೊಂದು ಭಾಗ್ಯ ಸಿಕ್ತು, ಆ ಒಂದು ಜಾಗ ಕೊಟ್ಟರು, ಒಂದು ಪುಣ್ಯ ಸಿಕ್ತು ನನಗೆ. ಹಂಗಾಗಿ ಅವಕಾಶ ಮಾಡಿಕೊಟ್ರು ಯಜಮಾನ್ರನ್ನ, ನನ್ನ ಪ್ರಾಣ ಇರೋವರೆಗೂ ನಾನು ಅದೇ ನೆನಪಲ್ಲೇ ನಾನು ಇರ್ತೀನಿ. ನೀವು ಹೇಳ್ತಾ ಇದ್ರಿ, ದಿನೇ ದಿನೇ ಹೆಚ್ಚಾಗ್ತಾ ಇದ್ದೇನೆ ಹೊರತು ಜನಗಳ ಪ್ರೀತಿ, ಅಭಿಮಾನಿಗಳ ಪ್ರೀತಿ ಕಡಿಮೆ ಅಂತೂ ಆಗ್ತಾ ಇಲ್ಲ. ಸೊ 2 ವರ್ಷಗಳಾದರೂ ಅಪ್ಪು ಅವರ ಸವಿ ನೆನಪಿನಲ್ಲಿ ಲಕ್ಷಾಂತರ ಜನ ಅಭಿಮಾನಿಗಳು ಅಪ್ಪು ಅವರ ದರ್ಶನವನ್ನು, ಅಪ್ಪು ಅವರ ಪುಣ್ಯಭೂಮಿ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅರ್ಥ ಬರ್ತಾ ಇದ್ದಾರೆ. ಕೊನೆಯದಾಗಿ ಅಪ್ಪು ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಖಂಡಿತ, ಏನಂತಂದ್ರೆ ಇವತ್ತಿನ ದಿವಸ ಎಷ್ಟೋ ಜನಕ್ಕೆ ನಿರಾಸೆ ಆಗಿರುತ್ತೆ. ಯಾಕಂತಂದ್ರೆ ಎಲ್ರದ್ದು ಮೂವಿಗಳು ಬರ್ತೈತೆ, ನಮ್ಮ ಯಜಮಾನರದ್ದು ಮೂವಿ ಗಂಧದ ಗುಡಿ ಲಾಸ್ಟ್ ಆಗೋಯ್ತು ಅನ್ನೋ ಥರ ಅವರು ಒಂದು ಭಾವನೆಗಳು ಇರ್ತೈತೆ. ಹಂಗಾಗಿ ಯಾರು ಏನು ಬೇಜಾರು ಮಾಡ್ಕೊಳ್ಳೋದೇನು ಬೇಡ. ಯಾಕಂದ್ರೆ ನಾವಿರೋವರೆಗೂ ಯಜಮಾನರದು ನಾವು ಮೂವಿಗಳನ್ನೇ ನೋಡೋಂಥದ್ದಲ್ಲ, ನಿಜ ಜೀವನದಲ್ಲಿ ಕೂಡ ನಾವು ಪ್ರತಿದಿನವೂ ನಮಗೆ ಮೂವಿನೇ ಅದು. ಯಜಮಾನರು ಹೆಸರಿತ್ಕೊಂಡ್ರೆ ನಮಗೆ ಪ್ರತಿ ದಿನವೂ ಪ್ರತಿ ಕ್ಷಣನೂ ಯಜಮಾನರದ್ದು ಅದು ಹಬ್ಬನೇ ನಮಗೆ. ಹಂಗಾಗಿ ಅವ್ರ ಆಶೀರ್ವಾದ ಇರ್ತೈತೆ, ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಯಜಮಾನರು. ನಾವು ಒಂದು ಒಳ್ಳೆ ರೀತಿಯಾಗಿ ನಮ್ಮ ಕುಟುಂಬದಲ್ಲಿ ನಾವು ಎಲ್ಲರ ಜೊತೆಯಲ್ಲಿ ನಾವು ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು, ಅದನ್ನು ಯಜಮಾನರು ಇಷ್ಟಪಡ್ತಾ ಇದ್ದು. ಅದೇ ಥರ ಎಲ್ಲರೂ ಅವ್ರವ್ರ ಮನೆಯಲ್ಲಿ ಅವ್ರವ್ರ ಜೊತೆಯಲ್ಲಿ ಯಾರಿಗೂ ಏನು ಭೇದ ಭಾವ ಇಲ್ಲದೆ ಎಲ್ಲರ ಜೊತೆಯಲ್ಲಿ ಚೆನ್ನಾಗಿರಬೇಕು, ಅವಾಗಲೇ ಯಜಮಾನರಿಗೆ ಸಂತೋಷ, ಅವ್ರ ಆಶೀರ್ವಾದ ಇರ್ತೈತೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ವಿಸ್ತಾರ ಜೊತೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ. ಒಳ್ಳೆದಾಗ್ಲಿ, ಆಲ್ ದಿ ಬೆಸ್ಟ್. ಸೊ ಇದಿಷ್ಟು ಅಪ್ಪು ಅವರ ಬಲಭೀಮನಾಗಿದ್ದಂತಹ ಛಲಪತಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ
ಜನಪರ